ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತದಾರರಿಗೆ ಓಟ್ ಹಾಕ್ತೀನಿ ಅಂತಂದ್ರೆ, ಓಟ್ ಹಾಕಿದ ಮೇಲೆ ಇದು ಕಮ್ಯುನಲ್ ರೈಟ್ಸ್ ಆಗ್ತಿದೆ ಅಂತಂದ್ರೆ, ಈ ರಾಜಕೀಯಕ್ಕೆ ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಭಾಷೆಗಳಿಗೆ ಹೇಳಿಕೆಗೆ ಇಲ್ಲ. ಬೇರೆ ನಾನು ರೆಫರೆನ್ಸ್ಗಳನ್ನ ನಮ್ಮ ನಾಯಕರುಗಳ ಮೇಲೆ ಏನೇನಾಗಿದೆ ದೇಶದ ಉದ್ದಗಲು ಕೂಡ, ಐ ಆಮ್ ನಾಟ್ ರೆಡಿ ಟು ಗಿವ್ ಎನಿ ಅದರ್ ರೆಫರೆನ್ಸಸ್. ದಿಸ್ ಇಸ್ ಎ ವೆರಿ ಫಿಟ್ ಕೇಸ್. ಆಲ್ ದಿ ಡಾಕ್ಯುಮೆಂಟ್ಸ್, ಎವಿಡೆನ್ಸ್, ಕನೆಕ್ಷನ್ ವಿಚ್ ಇಸ್ ಇನ್ ದಿ ಮೀಡಿಯಾ ವಿ ಆರ್ ಗಿವಿಂಗ್ ಟು ಯು. ವಿ ವಾಂಟ್ ದಿ ಪೊಲೀಸ್ ಆಫೀಸರ್ ಅಂಡ್ ದಿ ಎಲೆಕ್ಷನ್ ಕಮಿಷನ್ ಟು ಟೇಕ್ ಆಸ್ ಪರ್ ದಿ ಲಾ ಆಫ್ ದಿಸ್ ಲ್ಯಾಂಡ್. ದಿಸ್ ಇಸ್ ಅವರ್ ಫಾರ್ಮ್ ಡಿಮ್ಯಾಂಡ್. ವಿ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿಥಿಂಗ್ ಮಚ್ ಆನ್ ದಿಸ್. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತದಾರರಿಗೆ ಓಟ್ ಹಾಕ್ತೀನಿ ಅಂತಂದ್ರೆ, ಓಟ್ ಹಾಕಿದ ಮೇಲೆ ಇದು ಕಮ್ಯುನಲ್ ರೈಟ್ಸ್ ಆಗ್ತದೆ ಅಂತಂದ್ರೆ, ಈ ರಾಜಕೀಯಕ್ಕೆ ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಭಾಷೆಗಳಿಗೆ ಹೇಳಿಕೆಗೆ ಇಲ್ಲ. ಬೇರೆ ನಾನು ರೆಫರೆನ್ಸ್ಗಳನ್ನ ನಮ್ಮ ನಾಯಕರುಗಳ ಮೇಲೆ ಏನೇನಾಗಿದೆ ದೇಶದ ಉದ್ದಗಲು ಕೂಡ, ಐ ಆಮ್ ನಾಟ್ ರೆಡಿ ಟು ಗಿವ್ ಎನಿ ಅದರ್ ರೆಫರೆನ್ಸಸ್. ದಿಸ್ ಇಸ್ ಎ ವೆರಿ ಫಿಟ್ ಕೇಸ್. ಆಲ್ ದಿ ಡಾಕ್ಯುಮೆಂಟ್ಸ್, ಎವಿಡೆನ್ಸ್, ಕನೆಕ್ಷನ್ ವಿಚ್ ಇಸ್ ಇನ್ ದಿ ಮೀಡಿಯಾ ವಿ ಆರ್ ಗಿವಿಂಗ್ ಟು ಯು. ವಿ ವಾಂಟ್ ದಿ ಪೊಲೀಸ್ ಆಫೀಸರ್ ಅಂಡ್ ದಿ ಎಲೆಕ್ಷನ್ ಕಮಿಷನ್ ಟು ಟೇಕ್ ಆಸ್ ಪರ್ ದಿ ಲಾ ಆಫ್ ದಿಸ್ ಲ್ಯಾಂಡ್. ದಿಸ್ ಇಸ್ ಅವರ್ ಫಾರ್ಮ್ ಡಿಮ್ಯಾಂಡ್. ವಿ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿಥಿಂಗ್ ಮಚ್ ಆನ್ ದಿಸ್. ಪರಿವಾರವಾದ ಆಗುತ್ತೆ, ಆಲ್ ಟೈಮ್ ಹೈ ಕರ್ನಾಟಕದಲ್ಲಿ ಕರಪ್ಷನ್ ಆಗುತ್ತೆ, ಆಲ್ ಟೈಮ್ ಹೈ ಒಂದು ಸಮುದಾಯದ ತುಷ್ಟೀಕರಣ ಆಗುತ್ತೆ. ಅಲ್ಲಿವರೆಗೆ ಚೆನ್ನಾಗಿತ್ತು ಅಮಿತ್ ಶಾ ಅವ್ರ ಭಾಷಣ. ಆಲ್ ಟೈಮ್ ಹೈ ಕರ್ನಾಟಕದಲ್ಲಿ ದಂಗೆಗಳಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅನ್ನುವಂತಹ ಹೇಳಿಕೆ. ಸೊ ಈ ದಂಗೆಗಳಾಗ್ತವೆ ಅನ್ನೋದಕ್ಕೆ ಏನ್ ಕಾರಣ, ಯಾಕೆ ದಂಗೆಗಳಾಗ್ತವೆ? ಒಬ್ಬ ಹೋಮ್ ಮಿನಿಸ್ಟರ್, ಇಡೀ ರಾಷ್ಟ್ರದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ವ್ಯಕ್ತಿ ಕಾಂಗ್ರೆಸ್ ಬಂದ್ರೆ ದಂಗೆಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದರ ಅರ್ಥ ಏನು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ, 2019 ಇಲ್ಲಿಯವರೆಗೆ ಎಷ್ಟು ಕೋಮುಗಲ್ಲಬೆಗಳು ಈ ರಾಜ್ಯದಲ್ಲಿ ಆಗಿದೆ ಅಂತ, 2019 2022 ರವರೆಗೆ.